ವಿಧಿಯ ಆಟದ ಮುಂದೆ ಮನುಷ್ಯನ ಯಾವ ವರಸೆಗಳು ಸಹ ಪ್ರಯೋಜನಕ್ಕೆ ಬರುತ್ತಿಲ್ಲ ಜೊತೆಗೆ ವಿಧಿಯ ವಕ್ರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ತುಂಬು ಕುಟುಂಬವೊಂದು ವಿಧಿಯ ಅಟ್ಟಹಾಸಕ್ಕೆ ಸಿಲುಕಿ ಭೀಕರ ಅಪಘಾತದಲ್ಲಿ ಮೂರು ಮಂದಿ ಧಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಮೃತರು ಮಂಡ್ಯದ ಮರಿಗೌಡ ಬಡಾವಣೆಯ ನಿವಾಸಿಗಳಾಗಿದ್ದಾರೆ ಧರ್ಮದರ್ಶನಕ್ಕೆ ಹೋಗಿದಂತವರು ತನ್ನ ಮುದ್ದಿನ ಮಗಳನ್ನು ಹೆಚ್ಚಿನ ವ್ಯಾಸಂಗಕ್ಕೆ ಸೇರ್ಪಡೆ ಮಾಡಿಸೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಿದಂತ ಕುಟುಂಬ ದೇವರ ದರ್ಶನ ಪಡೆಕೊಂಡು ಮಕ್ಕಳನ್ನು ಒಂದು ಒಳ್ಳೆಯ ಶಾಲೆಗೆ ಸೇರ್ಪಡೆ ಮಾಡಿ ಅತ್ಯಂತ ಖುಷಿಯಿಂದ ಮಂಡ್ಯದ ಕಡೆ ಬರ್ತಿರಬೇಕಾದ್ರೆ ಕ್ರೂರ ವಿಧಿ ಅಟ್ಯಾಕ್ ಮಾಡುತ್ತೆ ಒಂದು ದೊಡ್ಡ ಲಾರಿಯಲ್ಲಿ ಪೈಪ್ಗಳನ್ನು ಸಾಗಿಸುತ್ತಿದ್ದಂತ ವಾಹನ ಯಾರಿಗೂ ಗೊತ್ತಿಲ್ಲದಂತೆ ಆ ವಾಹನ ಲಾರಿ ಅಂದ್ರೆ ಮಂಡ್ಯದವರು ಬರ್ತಿದ್ದಂತ ಒಂದು ವೆಹಿಕಲ್ ಮೇಲೆ ಬಿಳುತ್ತೆ ಮೂರು ಮಂದಿ ಅಲ್ಲೇ ಸ್ಪಾಟ್ ಅಲ್ಲಿ ಸಾಯ್ತಾರೆ ದುರದೃಷ್ಟವಶಾತ್ ಮತ್ತೆ ಅವರು ಬದುಕು ಬರುವ ಯಾವುದೇ ಸಾಧ್ಯತೆಗಳಿಲ್ಲ ವೈದ್ಯರಾದಂತ ಡಾಕ್ಟರ್ ಚಂದ್ರಶೇಖರ್ ಮತ್ತು ಅವರ ಅತ್ತೆ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಬದುಕೊಳ್ಳುತ್ತಿದ್ದಾರೆ ಬಹಳ ನೋವಿನ ಸಂಗತಿ ಏನು ಹೆಣ್ಮಗಳಿದ್ದಾಳೆ ಆಕೆ ಮಂಡ್ಯದ ಕಾವೇರಿ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಹುಡುಗಿ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಯಾವುದೇ ಕ್ಷೇತ್ರದಲ್ಲೂ ಆಕೆ ಮುಂದೆ ಬರ್ತಿದ್ಲು ಮತ್ತು ಫಸ್ಟ್ ರ್ಯಾಂಕ್ ಆಕೆ ಎಲ್ಲ ವಿಚಾರಗಳಲ್ಲೂ ಕೂಡ ಇವರೆಲ್ಲವನ್ನು ಕಳೆದುಕೊಂಡು ಮನೆ ಖಾಲಿಯಾಗಿದೆ ಮನಸ್ಸುಗಳು ಖಾಲಿಯಾಗಿದೆ ಇಡೀ ಕುಟುಂಬ ಇವತ್ತು ಒಂದು ರೀತಿ ನೋವಿನಲ್ಲಿ ಅದು ನರಳುತ್ತಾ ಇದೆ ಅಂತ ಹೇಳಬಹುದು ಮರಿಗೌಡ ಬಡಾವಣೆಯಲ್ಲಿ ಆ ಮನೆಯನ್ನು ನೋಡೋಕಾಗೋದಿಲ್ಲ ಒಂದು ರೀತಿ ಸೂತಕದ ವಾತಾವರಣ ಮನೆ ಮಾಡಿದೆ ಶಂಭುನಹಳ್ಳಿ ಆ ವೈದ್ಯರ ಊರು ಅಲ್ಲಿಯೂ ಕೂಡ ಇವತ್ತು ಒಂದು ರೀತಿ ನೋವಿನ ಛಾಯೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಏನು ವೈದ್ಯರಿದ್ದಾರೆ ಚಂದ್ರಶೇಖರ್ ಅವರ ನಾದಿನಿ ಅವರು ಫಾರಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಅವರು ಇನ್ನೂ ಬರಲಿಕ್ಕೆ ಎರಡು ದಿವಸ ಆಗುತ್ತೆ ಅನಿಸುತ್ತೆ ಸೋಮವಾರ ಅಲ್ಲಿವರೆಗೂ ಕೂಡ ಶವವನ್ನು ಅವರು ವೈದ್ಯಕೀಯ ಇದರಲ್ಲಿ ಇಟ್ಟಿದ್ದಾರೆ ಬಹುಶಃ ಸೋಮವಾರ ಅಂತ್ಯಕ್ರಿಯೆ ನಡೆಯುತ್ತೆ ಅನಿಸುತ್ತೆ ನಿಜಕ್ಕೂ ಅದು ನಿಜಕ್ಕೂ ಬಹಳ ನೋವಿನ ಸಂಗತಿ ಅತ್ಯಂತ ಖುಷಿಯಿಂದ ಧರ್ಮದರ್ಶನಕ್ಕೆ ಹೋದಂತಹ ಕುಟುಂಬ ಬೇಸರದಿಂದ ಬಂದಿದೆ ಕುಟುಂಬಗಳಲ್ಲಿ ಖಾಲಿತನ ಕಾಡ್ತಾ ಇದೆ ನಿಜಕ್ಕೂ ನೋವಿನ ಸಂಗತಿ ಆ ರಿಪೋರ್ಟ್ ಹೇಗಿತ್ತು ಘಟನೆ ಹೇಗಿತ್ತು ಚಂದ್ರಶೇಖರ್ ವಾಹಿನಿ ಜೊತೆ ಮಾತನಾಡಿದ್ದಾರೆ ಘಟನೆ ಬಗ್ಗೆ ಆ ರಿಪೋರ್ಟ್ಸ್ ಇಲ್ಲಿದೆ ತೂಪಿನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಮಡದಿ ನೀತು ಮಗಳು ನಿಧಿ ಮಾವ ನಾರಾಯಣರಾವ್ ರವರು ಧರ್ಮಸ್ಥಳಕ್ಕೆ ಹರಕೆ ತೀರಿಸಲು ಹೋಗಿ ದೇವರ ದರ್ಶನ ಪಡೆದು ಶುಕ್ರವಾರ ಸಂಜೆ ಮಂಡ್ಯಕ್ಕೆ ವಾಪಸ್ಸಾಗುತ್ತಿದ್ದರು ವೈದ್ಯರು ಪ್ರಯಾಣಿಸುತ್ತಿದ್ದ ಕಾರನ್ನು ಅವರ ಮಾವ ನಾರಾಯಣರಾವ್ ಚಾಲನೆ ಮಾಡುತ್ತಿದ್ದರು ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಬರುತ್ತಿರುವಾಗ ಉಪ್ಪಿನಂಗಡಿಯ ಶಿರಾಡಿ ಬಳಿ ಎದುರಿನಿಂದ ಯಮರಾಯನಂತೆ ಬಂದ ಕಬ್ಬಿಣದ ಪೈಪ್ಗಳನ್ನು ಸಾಗಿಸುತ್ತಿದ್ದ ಲಾರಿಯಿಂದ ಪೈಪ್ಗಳು ಕಾರಿನ ಮೇಲೆ ಬಿದ್ದ ಕೂಡಲೇ ನೀತು ನಿಧಿ ಹಾಗೂ ನಾರಾಯಣರಾವ್ರವರು ಸ್ಥಳದಲ್ಲಿಯೇ ಭೀಕರ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಪವಾಡ ರೀತಿಯಲ್ಲಿ ವೈದ್ಯರಾದ ಚಂದ್ರಶೇಖರ್ ಹಾಗೂ ಅವರ ಅತ್ತೆ ಕಾವೇರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೃಹತ್ ಗಾತ್ರದ ಪೈಪುಗಳ ನಡುವೆ ಸಿಲುಕಿಕೊಂಡಿದ್ದ ಮೃತದೇಹಗಳನ್ನು ಹೊರತೆಗೆಯಲು ಪೊಲೀಸರು ಹರಸಾಹಸಪಟ್ಟಿದ್ದಾರೆ ಮೃತ್ಯುವನ್ನು ಜಯಿಸಿ ಬಂದ ಚಂದ್ರಶೇಖರ್ ವಾಹಿನಿ ಜೊತೆ ಮಾತನಾಡಿದ್ದಾರೆ ಮಗಳು ಮಿಸ್ಸಸ್ ನಮ್ಮ ಮಾವರು ಎಲ್ಲ ಸ್ಪಾಟ್ ಔಟ್ ಆಗ್ಬಿಟ್ರು ನಾವು ನನಗೆ ಮೈನರ್ ಆಗಿದೆ ಅದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ನನಗೆ ಚಕ್ಲಾಸ್ಪುರಗೆ ಅವರು ಯಾವ್ದು ಸರ್ಕಾರ ಬ್ರಿಜ ನಮ್ದು ಬ್ರಿಜ ಲಾರಿ ಎಲ್ಲ ಲಾರಿ ನಾವು ರೋಡ್ ಅಲ್ಲಿ ಹೋಯ್ತಾ ಇದ್ರು ನಮ್ ಮೇಲ್ಗಡೆ ದಬಾಸ ಪೈಪ್ ಲಾರಿ ಪೈಪ್ಗಳು ಹ್ಮ್ ಪೈಪ್ಗಳು ಎಲ್ಲ ದಾರಿ ತಪ್ಪಕಂಡಿಲ್ಲ ಪೈಪ್ ಪೈಪ್ ನನ್ನ ಕೈಯಿದೆ ಟೂ ಅಂಡ್ ಹಾಫ್ ಅವರ್ಸ್ ಆಯ್ತು ಈಚೆ ಕಡೆಗೆ ನಾನು ಬದುಕಿರೋದು ನಾನು ಹೋಗ್ಬಿಟ್ಟಿದ್ರೆ ಆಚಿತ್ತಲ್ಲಿ ಏನ್ ಮಾಡ್ಬೇಕಾಯ್ತು ಈಗ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ರೆ ಬರ್ತಾ ಇದೀನಿ ಆಂಬುಲೆನ್ಸ್ ಅಲ್ಲಿ ಬರ್ತಾ ಇದೀನಿ ಚೆಕ್ ಇವಾಗ ಅಲ್ಲಿ ಅಲ್ಲಿ ಮಿಸ್ಸಸ್ ಅವ್ರನ್ನ ತಗೊಂಡ್ ಬರ್ತಾ ಇದ್ರ ಇಲ್ಲ ಇಲ್ಲ ಅದನ್ನ ಇನ್ನು ಪುತ್ತೂರು ಸ್ಟೇಷನ್ ಬರುತ್ತೆ ಅಲ್ಲಿ ಬಾಡಿ ಪೋಸ್ಟ್ಮಾರ್ಟಮ್ ಆಗುತ್ತೆ ಅಲ್ಲಿ ಪೋಸ್ಟ್ಮಾರ್ಟಮ್ ಅಷ್ಟು ನಾಳೆ ಸೆಟ್ ಆಗುತ್ತೆ ಅದೆಲ್ಲ ಮಗಳು ಮಗಳನ್ನು ಅಷ್ಟೇ ಅವಳು ಸ್ಪಾಟ್ ಔಟ್ ಆಗುದಿಲ್ಲ ಅವಳು ನಾಳೆ ಸೆಟ್ ಎಲ್ಲ ಮಗಳು ಮಗಳು ವೈಫು ಮಾವರು ಮೂರ್ ಜನ ಸ್ಪಾಟ್ ಔಟ್ ನೀವು ಇನ್ನೊಬ್ಬ ಮತ್ತೆ ಉಳಿದಿದ್ದೀರಿ ನಿಮ್ಮ ಅತ್ತೆಗೆ ಏನಾಗಿದೆ ಸರ್
ಅವರು ಸ್ವಲ್ಪ ಖಾಲಿ ಆಗಿದೆ. ನಾವು ಎಡಗಡೆ ಇದ್ವಲ್ಲ, ಬಲಗಡೆ ಡ್ರೈವಿಂಗ್ ಸೇರಿ ಡ್ರೈವಿಂಗ್ ಇದ್ದೇ ಇದ್ದವರು ಎಲ್ಲ ಹೋಗ್ಬಿಟ್ಟಿದ್ರು. ನಾವ್ ಎಡಗಡೆ ಇದ್ವಲ್ಲ, ನಾನ್ ಮಾಡಿ ಅನ್ನ ಮಾವರು ಕೊಟ್ಟಿದ್ದೆ. ಅವ್ರು ಮಾಡ್ತಾರೆ. ಮಗಳು ನಿಧಿ ಕಾವೇರಿ ಪಬ್ಲಿಕ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಡೀ ಶಾಲೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದಳು. ಚಂದ್ರಶೇಖರ್ ಅವರ ಪತ್ನಿ ನೀತು ಸಹ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದರು. ಜೇನಿನ ಗೂಡಿನಂತಿದ್ದ ಸಂಸಾರ ಈಗ ಸೂತಕದ ಮನೆಯಾಗಿ ರೂಪುಗೊಂಡಿದೆ. ಗಂಭೀರ ರೀತಿಯಲ್ಲಿ ಗಾಯಗೊಂಡಿರುವ ವೈದ್ಯರಾದ ಚಂದ್ರಶೇಖರ್ ಹಾಗೂ ಅತ್ತೆ ಕಾವೇರಿಯವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೀತುರವರ ಸಹೋದರಿ ವಿದೇಶದಿಂದ ವಾಪಸ್ಸಾಗಬೇಕಾದ ಹಿನ್ನೆಲೆಯಲ್ಲಿ ಮೃತರ ಅಂತ್ಯಕ್ರಿಯೆಯನ್ನು ಸೋಮವಾರ ನೆರವೇರಿಸಲು ಕುಟುಂಬದವರು ನಿರ್ಧರಿಸಿದ್ದಾರೆ. ವೈದ್ಯರಾದ ಚಂದ್ರಶೇಖರ್ ಅವರು ಮಂಡ್ಯದ ಮರಿಗೌಡ ಬಡಾವಣೆಯ 3ನೇ ಕ್ರಾಸ್ನಲ್ಲಿ ವಾಸವಿದ್ದು ತುಂಬು ಸಂಸಾರದೊಂದಿಗೆ ಆದರ್ಶ ಬದುಕು ನಡೆಸುತ್ತಿದ್ದರು. ಜೊತೆಗೆ ವೈದ್ಯರು ಮಿತಭಾಷೆಯಾಗಿದ್ದರು. ಕುಟುಂಬದ ಆಧಾರ ಸ್ತಂಭಗಳನ್ನು ಕಳೆದುಕೊಂಡ ವೈದ್ಯರ ಮನೆ ಈಗ ಬಿಕೋ ಎನ್ನುತ್ತಿದೆ. ಮುಂಜಾನೆ ಎದ್ದು ಪತ್ನಿಯಿಂದ ಟೀ ಕೇಳುತ್ತಿದ್ದ ಚಂದ್ರಶೇಖರ್ಗೆ ಮಾತೇ ಬರುತ್ತಿಲ್ಲ. ಅಪ್ಪ ಶಾಲೆಗೆ ಹೋಗಿ ಬರುತ್ತೇನೆ ಎಂದು ಹೇಳಲು ಮಗಳು ಬದುಕಿಲ್ಲ. ಎಂತಹ ಘೋರ ಸ್ಥಿತಿ ಅಲ್ವಾ? ಅದಕ್ಕೆ ಹೇಳೋದು ವಿಧಿ ಆಟ ಬಲ್ಲವರು ಯಾರು? ಅಂತ್ಯಕ್ರಿಯೆ ಸೋಮವಾರ ಬೆಳಿಗ್ಗೆ ಶಂಭುನಳ್ಳಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಈಗ ಅವ್ರನ್ನ ಬಾಡಿ ಎಲ್ಲ ಈಗ ಮಂಡ್ಯ ದೊಡ್ಡ ಆಸ್ಪತ್ರೆಯಲ್ಲಿ ಇಡಲಾಗಿರುತ್ತದೆ. ನಮಗೆ ಫ್ರೆಂಡು ಈಗ ಬಂದು 3-4 months ಆಯಿತು. ಜಸ್ಟ್ ನಮ್ಮದು ಒಂದು ಕಿಟ್ಟಿ ಪಾರ್ಟಿ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಅವರು ನಮ್ಮ ಜೊತೆ ಜಾಯ್ನ್ ಆಗೋದಕ್ಕೆ ತುಂಬ ಆಸೆ ಪಟ್ಟರು. ಬಟ್ ಅವರು ತುಂಬ ಒಳ್ಳೆ ಹುಡುಗಿನೂ ಆಗಿದ್ಲು. ನಮ್ಮ ಜೊತೆ ಇಷ್ಟು ಮಿಂಗಲ್ ಆಗಿ ಇಷ್ಟು ನಮ್ಮ ಮನಸ್ಸಿಗೆ ಹಚ್ಕೋತಾಳೆ ಅಂತ ನಾವೂ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಒಳ್ಳೆ ಹುಡುಗಿ, ಆದ್ರೂ ಈ ಥರ ಆಗಿರೋದು ನಮಗೆ ತುಂಬ ಬೇಜಾರಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ.